ಸಾರಿಗೆ ನೌಕರರನ್ನು ಸರಕಾರಿ ನೌಕರರೆಂದು ಪರಿಗಣಿಸುವಂತೆ ಆಗ್ರಹಿಸಿ ಪರಿಶಿಷ್ಟ ವರ್ಗಗಳ ವಾಲ್ಮೀಕಿ ನೌಕರರ ಸಂಘದ ರಾಜ್ಯ ಯುವ ಘಟಕ ಸರಕಾರವನ್ನು ಆಗ್ರಹಿಸಿದೆ ಎಂದು ನಗರದ ಕಸಾಪ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಮನವಿ ಸಲ್ಲಿಸಿದರು. ಸಾರಿಗೆ ಕಾರ್ಪೊರೇಷನ್ನ ರಾಜ್ಯದ 4 ನಿಗಮಗಳಲ್ಲಿ ಸದ್ಯ 1.30 ಲಕ್ಷ ನೌಕರರು ದುಡಿಯುತ್ತಿದ್ದು ಇವರನ್ನು ಸರಕಾರಿ ನೌಕರರನ್ನಾಗಿ ಘೋಷಿಸಬೇಕು. ಇಂದು ಹೆಚ್ಚಿನ ದುಡಿತ, ಕಡಿಮೆ ಸಂಬಳ ಹಾಗೂ ಕಿರುಕುಳಕ್ಕೆ ನೌಕರರು ಬೇಸತ್ತಿದ್ದಾರೆ. ವಾಸ್ತವದಲ್ಲಿ ಸರಕಾರಿ ನೌಕರರಿಗಿಂತ ಶೇಕಡ 4ರಷ್ಟು ಕಡಿಮೆ ಸಂಬಳ ಪಡೆಯುತ್ತಾರೆ. ಪ್ರತಿದಿನ 75 ಲಕ್ಷ ಜನರನ್ನು ಸಾಗಿಸುವ 25,000 ವಾಹನಗಳ ಚಾಲಕ ನಿರ್ವಾಹಕರ ಪರಿಸ್ಥಿತಿ ಹದಗೆಟ್ಟಿದೆ ಎಂದು ಸಿದ್ರಾಯಿ ಶೀಗಿಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ಸರಕಾರದ ಗಮನ ಸೆಳೆದಿದ್ದಾರೆ. ಮಹೇಶ್ ಶೀಗಿಹಳ್ಳಿ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ನೌಕರರ ಒಕ್ಕೂಟದ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರು. ಸಿದ್ರಾಯಿ ಶೀಗಿಹಳ್ಳಿ, ನಾಗರಾಜ್ ಗುಡೆಪ್ಪಗೋಳ್, ರಾಹುಲ್ ಹಟ್ಟಿಹೊಳಿ, ಭಾರತಿ ಶೀಗಿಹಳ್ಳಿ, ಈರಣ್ಣ, ನಾಗೇಶ್ ಜಮಾದಾರ, ಮಮತಾಜ್ ರಫಾಯಿ, ರಾಜೇಶ್ರೀ, ಇನ್ನು ಹಲವಾರು ಜನರು ಉಪಸ್ಥಿತರಿದ್ದರು. ಬಿಟ್ಟು ಸಾರಿಗೆ ಸಚಿವರೇ, ನಮ್ಮ ಸಾರಿಗೆ ನೌಕರರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು. ಇದರ ಜೊತೆಗೆ ಯಡಿಯೂರಪ್ಪನವರು, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು, ನಾವು ಅಧಿಕಾರಕ್ಕೆ ಬಂದ 24 ಗಂಟೆಗಳಲ್ಲಿ ನಾವು ಸಾರಿಗೆ ನೌಕರರ ಕಷ್ಟವನ್ನು ದೂರ ಮಾಡ್ತೀವಿ ಅಂತ ಹೇಳಿದರು. ಇದುವರೆಗೂ 1 ವರ್ಷ ಮೇಲಾದರೂ ಏನೂ ಪರಿಹಾರವನ್ನು ಕೊಟ್ಟಿಲ್ಲ. ದಯವಿಟ್ಟು ಯಡಿಯೂರಪ್ಪನವರು ಇದರ ಮಧ್ಯಸ್ಥಿಕೆ ವಹಿಸಿ ನಮ್ಮ ಸಾರಿಗೆ ಸಂಸ್ಥೆ ನೌಕರರಿಗೆ ನ್ಯಾಯ ನಾವು ತಿಳಿಸಿಕೊಡಬೇಕು. ದಯವಿಟ್ಟು ಅವರು ಇಟ್ಟಂಥ ನಿಮ್ಮ ಮೇಲೆ ನಂಬಿಕೆಯನ್ನು ತಾವು ಉಳಿಸ್ಕೋಬೇಕಂತ ನಾನು ಈ ಕ್ಷಣ ಬೆಳಗಾವಿ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರಿಗೆ ಹಾಗೂ ಸಾರಿಗೆ ಸಚಿವರಾದ ಲಕ್ಷ್ಮಣ ಸವದಿ ಅವರಿಗೆ ಮನವಿಯನ್ನು ಮಾಡ್ಕೋತಾ ಇದ್ದೀನಿ.